ನನ್ನನ್ನು ಇಲ್ಲಿಯವರೆಗೆ ಎಳೆದುತ್ತರುತ್ತದೆ ಎಂಬ ನಿರೀಕ್ಷೆಯೇ ನನಗಿರಲಿಲ್ಲ. ಹತಾಶಳಾದವಳು ಹಸ್ತಿನಾವತಿಯನ್ನು ಬಿಟ್ಟು ಹೋದ ಮೇಲೆ ಒಬ್ಬ ಕಿರಾತನನ್ನು ಕರೆದುಕೊಂಡು ಬಂದದ್ದುಂಟು. ಅವನು ನನ್ನಿಂದ ಭಂಗಿತರಾದ ಮೇಲೆ ನನ್ನ ಯೋಗ್ಯತೆಯನ್ನು ತಿಳಿದೆ ಅವಳು ನನ್ನ ತಳ್ಳಿಗೆ ಬರುವುದಿಲ್ಲ, ನನ್ನ ವಿರುದ್ಧವಾಗಿ ಏನನ್ನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಅವಳ ಕುರಿತು ಯೋಚಿಸಬೇಕಾದ ಅಗತ್ಯ ಇಲ್ಲ ಅಂತ ನಾನು ಗ್ರಹಿಸಿದ್ದೆ. ಆದರೆ ಈಗ ಬಂದಿರುವ ಸಂದರ್ಭ ಏನು? ನನ್ನ ಸಹಪಾಠಿಯಾಗಿದ್ದ ಅಕೃತವರ್ಣ ಗುರುಗಳ ನಿರೂಪದ ಸಮೇತ ಬಂದಿದ್ದಾರೆ. ಪರಶುರಾಮ ದೇವರು ಅಂಬೆಯ ಮೊರೆಯನ್ನು ಕೇಳಿ ನಿನ್ನನ್ನು ಅಂಬೆಯನ್ನು ಜೊತೆ ಮಾಡುವ ಸಂಕಲ್ಪವುಳ್ಳವರಾಗಿ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಆದ್ದರಿಂದ ಅಂಬೆಯ ಕೈ ಹಿಡಿಯುವುದಕ್ಕೆ ಸಿದ್ಧನಾಗಿ ಬರಬೇಕು. ಅದನ್ನು ಒಲ್ಲೆ ಎಂದರೆ ಸಮರ ಸಿದ್ಧತೆಯಿಂದ ಬರಬೇಕು. ಇದು ಅಲ್ಲಿಂದ ಬಂದ ಸಂದೇಶವಾಗಿತ್ತು. ಯೋಚಿಸುವುದಕ್ಕಿತ್ತು, ಚಿಂತಿಸುವುದಕ್ಕಿತ್ತು. ಹೀಗೂ ಒಂದು ಪ್ರಸಂಗ ಬಂತಲ್ಲ, ನನ್ನ ಗುರುದೇವರು ನನ್ನ ವಿರುದ್ಧವಾಗಿ, ನನ್ನ ಸತ್ಯಕ್ಕೆ ನನ್ನ ನ್ಯಾಯಕ್ಕೆ ವಿರುದ್ಧವಾಗಿ ತಮ್ಮದೇ ಆದಂತಹ ಸಿದ್ಧಾಂತವನ್ನು ಪ್ರತಿಪಾದಿಸುವುದಕ್ಕೆ ಹೊರಟ್ರೆ ಇದರ ಮುಕ್ತಾಯಲ್ಲಿ ರಾಜಮಾತೆಯಾದ ಸತ್ಯವತಿ ದೇವಿಯವರಲ್ಲಿ ಪ್ರಸ್ತಾಪ ಮಾಡಿದೆ. ಅವರು ಒಂದು ಆಶ್ವಾಸನೆಯ ಮಾತನ್ನು ಹೇಳಿದರು, ಭೀಷ್ಮ ನೀನು ಏನು ಮಾಡಿದ್ಯೋ ಅದು ಧರ್ಮಸಮ್ಮತವಾಗಿದೆ, ನೀನೇನು ಮಾಡಿದ್ಯೋ ಅದು ಈ ವಂಶದ ಹಿರಿಮೆಯನ್ನು ಕಾಯುವಂತಹ ಅರ್ಹತೆಯಿಂದ ಕೂಡಿದ ವ್ಯವಹಾರವಾಗಿದೆ. ಗುರುಗಳಾದ್ರೇನು ಯಾರಾದ್ರೇನು ನಿನಗೆ ದೋಷ ತಟ್ಟುವುದಿಲ್ಲ, ಧೈರ್ಯವಾಗಿ ಹೋಗಿ ಗುರುಗಳನ್ನು ಸಂಧಿಸುವ ಎಂದರು. ನನಗೆ ಆ ಮಾತಿನಿಂದ ಭರವಸೆ ಬಂತು. ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇನೆ, ನಾನು ನೋಡುವುದಕ್ಕೆ ಹೋಗ್ತಾ ಇರುವುದು ಸ್ಪರ್ಧಿಯೊಬ್ಬನನ್ನಲ್ಲ, ನನ್ನ ಆಚಾರ್ಯ ಪುರುಷನನ್ನು. ಅವತಾರ ಪುರುಷರಾದಂತಹ ಮಹಾತ್ಮರ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಡೆದುಕೊಳ್ಳಬೇಕಾದ್ದು ಶಿಷ್ಯರಾಗಿ ನನಗೆ ಕರ್ತವ್ಯ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳ ಸಮೇತ ಬಂದಿದ್ದೀನಿ. ನೋಡಬಾರದೆ ಋಷಿಗಣವನ್ನು ಸೇರಿಸಿಕೊಂಡು ಕುರುಕ್ಷೇತ್ರದಲ್ಲಿ ಎಲ್ಲರ ಮಧ್ಯದಲ್ಲಿ ವಿರಾಜಮಾನರಾದಂತಹ ನನ್ನ ಪೂಜ್ಯ ಗುರುದೇವರನ್ನು ಆಹಾರ ತೇಜೋ ರಾಶಿ ಅಗ್ನಿ ನಾರಾಯಣನಂತೆ ಪ್ರಜ್ವಲಿಸುತ್ತಿದ್ದಾರೆ. ಜಟಾಜೂಟಧರರಾಗಿ ನನ್ನನ್ನು ಹಿಂದೆ ಅನುಗ್ರಹಿಸಿ ವಿದ್ಯೆಯನ್ನು ಕೊಟ್ಟಂತಹ ಮಹಾಪುರುಷರಿವರು, ಇವರನ್ನು ಕಂಡಾಗ ಪುಳಕ ಉಂಟಾಗ್ತಾ ಇದೆ, ಅಂತರಂಗದಲ್ಲಿ ಧನ್ಯತೆಯ ಭಾವ ಉಂಟಾಗ್ತಾ ಇದೆ. ಇವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಪೂಜಾದಿಗಳನ್ನು ಸಲ್ಲಿಸಬೇಕಾದ ಶಿಷ್ಯನ ಕರ್ತವ್ಯ ಏನಿದೆಯೋ ಅದನ್ನು ನಿರ್ವಹಿಸ್ತೀನಿ. ಗುರುದೇವ, ಸನ್ನಿಧಾನಕ್ಕೆ ಶಿಷ್ಯನಾದ ಭೀಷ್ಮನು ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಇದ್ದಾರೆ. ಮಧುಪರ್ಕಾದಿಗಳು ನಿಂತಿದ್ದೇನೆ, ತಮ್ಮ ಪಾದ ಸೇವಕ ನಾನು. ನನ್ನಿಂದ ಮಾಡಲ್ಪಟ್ಟ ಯಾವತ್ತೂ ಪೂಜೆಯನ್ನು ಸ್ವೀಕರಿಸಿ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಗುರುದೇವ ಸಂತೋಷವಾಯಿತಪ್ಪ ನಮಗೆ, ಆದರೆ ಅದು ಮುಖ್ಯವಲ್ಲ, ನಾವು ಬಂದಿರುವ ವಿಷಯ ಬೇರೆ ಉಂಟು. ಏನು ಸ್ವಾಮಿ, ಅಪ್ಪಣೆ ಆಗಲಿ. ಭೀಷ್ಮ ಏನಿದು? ಏನಾಯ್ತು? ಚಿತ್ತ ಬಿಟ್ಟ
ಪೂಜ್ಯರಿ. ನಿನ್ನ ಮಾತೆಯ ಆಶಯದಂತೆ ನಿನ್ನನ್ನು ಶಿಷ್ಯರನ್ನಾಗಿ ಸ್ವೀಕರಿಸುವಾಗ ನಮ್ಮಲ್ಲೊಂದು ಭವ್ಯ ನಿರೀಕ್ಷೆ ಇತ್ತು. ದ್ವಾಪರ ಯುಗದಲ್ಲಿ ರಾಮರಾಜ್ಯ ಕ್ಷೇಮರಾಜ್ಯ ಸ್ಥಾಪನೆಗೆ ಕಾರಣೀಭೂತನಾಗ್ತಾನೆ ಇವ ಆಗಲಿ ಎಂಬ ಶುಭಾಶಯವಿತ್ತು. ಕುಮಾರ, ಏನಿದೆ ನಿನ್ನ ವಿಪರೀತ ವರ್ತನೆ? ಏನಾಯಿತು ಸ್ವಾಮಿ? ಅಂಬಾ ಪ್ರಕರಣದಲ್ಲಿ ನಿನ್ನ ವ್ಯವಹಾರದಿಂದ ಕ್ರುದ್ಧರಾಗಿ ಕೆರಳಿರುವ ಋಷಿ ಸದಸ್ಸನ್ನು ಕೂಡಿಕೊಂಡು ನಿನ್ನ ವಿಚಾರಣೆಗಾಗಿ ಬಂದಿರುವ ನಾನು ನಮ್ಮ ದೇಶದ ರಾಜಕೀಯ ಸಾಮಾಜಿಕ ಜೀವನದ ಮೇಲೆ ಬೇಕಾದ ಪ್ರಭಾವವನ್ನು ಬೀರಿರುವ ಈ ಕುರುಕ್ಷೇತ್ರದ ಹಿನ್ನೆಲೆಯನ್ನು ಬೆಲೆಯನ್ನು ಚೆನ್ನಾಗಿ ತಿಳಿದಿರುವೆ ಎಂದು ನಾನು ನಂಬುತ್ತೇನೆ. ಓಹೋ ಕುಮಾರ, ಅನಾಹುತರಾಗಿ ಕಾಶಿರಾಜನಾದ ಪ್ರತಾಪಸೇನನ ಮಕ್ಕಳ ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದೆಯಂತೆ. ಯಾಕಾಗಿ? ಏನೇ ಇರಲಿ, ಸ್ವಯಂವರಕ್ಕೆ ಪಣವಾಗಿಡಲ್ಪಟ್ಟ ಮೂವರು ಕನ್ನೆಯರನ್ನು ಸ್ವಾಧೀನಪಡಿಸಿ ಹಸ್ತಿನಾವತಿಗೆ ಕರೆತಂದೆಯಂತೆ. ಅನ್ಯಾನುರಕ್ತಳಾಗಿರುವ ಅಂಬೆಯನ್ನು ತಂದದ್ದೊಂದು ಅಪಚಾರ ಅಪರಾಧ. ಅದಕ್ಕಿಂತಲೂ ಹೆಚ್ಚಿನದ್ದು ವಿನಾಕಾರಣವಾಗಿ ಅವಳನ್ನು ತ್ಯಜಿಸಿದೆಯಂತೆ, ಬಲದಿಂದ ಹೊರಗಟ್ಟಿದೆಯಂತೆ. ಏನು ಮಗುವಿನ ವಿಪರೀತ ವ್ಯವಹಾರ? ಗುರುದೇವ, ಅವತರಿಸಬೇಕು. ಮಹಾತ್ಮರೆಲ್ಲ ಸನ್ನಿಹಿತರಾಗಿದ್ದಾರೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಒಂದು ಧರ್ಮ ಸಂಸತ್ತೇ ನಡೆಯುತ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಸ್ಥಳದಲ್ಲಿ ಶ್ರೀಮುಖದಿಂದ ನನ್ನ ಕುರಿತಾದ ಆಕ್ಷೇಪದ ಮಾತು ಬಂದರೆ ಅದಕ್ಕೆ ತಲೆ ತಗ್ಗಿಸಿ ಉತ್ತರ ಕೊಡಬೇಕಾದ ಕರ್ತವ್ಯಕ್ಕೆ ನಾ ಬದ್ಧನಾಗಿದ್ದೇನೆ. ಅದು ಸಲ್ಲಕ್ಷಣ ಪೂಜ್ಯರೇ, ಹಸ್ತಿನಾವತಿಯಲ್ಲಿ ಹೊತ್ತು ಬದುಕಿ ಬಾಳುತ್ತಾ ಇರುವ ಈ ಭೀಷ್ಮ ನಿಮ್ಮ ಮಡಿಲಲ್ಲಿ ದೇವವ್ರತನಾಗಿದ್ದ. ಸತ್ಯ. ಆ ನಂತರದ ನನ್ನ ನಡವಳಿಕೆ ನನಗೆ ಭೀಷ್ಮನೆಂಬ ಪ್ರಶಸ್ತಿಯನ್ನು ತಂದುಕೊಟ್ಟಿತು. ಕೇಳಿದ್ದೇವೆ. ನಿಮ್ಮ ಶಿಷ್ಯನಾಗಿ ನಿಮಗೆ ಅನುಚಿತವೆನಿಸುವಂತಹ ರೀತಿಯಲ್ಲಿ ಅಥವಾ ಲೋಕ ಅಪವಾದವನ್ನು ಹೊರಿಸುವಂತಹ ರೀತಿಯಲ್ಲಿ ನಾ ಬದುಕುವನಲ್ಲ. ಕಾಶಿ ದೇಶದಲ್ಲಿ ಏನ್ ನಡೆಯಿತು, ನಾನಲ್ಲಿ ಯಾಕೆ ಹೋದನು, ಅದನ್ನು ಅವಧರಿಸಬೇಕು. ಕೇಳೋಣ. ಕಾಶಿ ರಾಜ ತನ್ನ ಮೂರು ಮಂದಿ ಮಕ್ಕಳಿಗೆ ವಿಕ್ರಮವನ್ನೇ ಪಣವಾಗಿಟ್ಟು ವಿವಾಹದ ವ್ಯವಸ್ಥೆಯನ್ನು ಮಾಡಿದ. ಆ ವ್ಯವಸ್ಥೆಯಲ್ಲಿ ಹಸ್ತಿನಾವತಿಗೆ ಆಮಂತ್ರಣ ಇರಲಿಲ್ಲ. ಅದನ್ನು ತಿಳಿದಂತಹ ನಾನು ರಾಜಪ್ರತಿನಿಧಿಯಾಗಿ ಸಂಧಿ ವಿಗ್ರಹಿಯಾಗಿ ಆ ಕಡೆಗೆ ಧಾವಿಸಿದ್ದೆ. ಅಲ್ಲಿನ ಪರಾಕ್ರಮಶಾಲಿಗಳನ್ನೆಲ್ಲ ಗೆದ್ದು ಮೂರು ಮಂದಿಯರನ್ನು ರಥಯೇರಿಸಿ ತಂದಿದ್ದೆ. ನನಗೊಂದು ಉದ್ದೇಶ ಇತ್ತು ಸ್ವಾಮಿ. ನನ್ನ ಸಹೋದರ ಹಸ್ತಿನಾವತಿಯ ಚಕ್ರವರ್ತಿ ಅವನಿಗೆ ಆ ರಾಜಕುಮಾರಿಯನ್ನು ಮದುವೆ ಮಾಡಿಸುವುದು. ಕರೆದು ತಂದ ಮೇಲೆ ಮೂರು ಮಂದಿಗಳನ್ನು ನನ್ನ ತಮ್ಮನಿಗೆ ಮದುವೆ ಮಾಡಿಸುವಂತಹ ಸಿದ್ಧತೆ ನಾ ಮಾಡಿದಾಗ ಇಬ್ಬರಲ್ಲಿ ಅನುಮೋದನೆ ಇತ್ತು, ಒಬ್ಬಳಲ್ಲಿ ಆಕ್ಷೇಪ ಇತ್ತು. ಕಾರಣ? ಅವಳೇ ಈ ಅಂಬೆ. ಯಾಕೆ ಅಂತ ಕೇಳಿದಾಗ ಅವಳಿಂದ ಬಂದ ಉತ್ತರ, ಸಾಲ್ವನೆಂಬವನನ್ನು ನಾನು ಮೆಚ್ಚಿದ್ದೇನೆ ಸ್ವಾಮಿ. ನನಗೆ ಅದು ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾನು ತರ್ತಾ ಇರಲಿಲ್ಲ. ಗೊತ್ತಾದ ಮೇಲೆ ನಾನು ಹೊತ್ತು ಮಾಡಲಿಲ್ಲ, ಸಾಲುವನ ಕಡೆಗೆ ಕಳುಹಿದೆ. ಅಲ್ಲಿ ಅವಳು ನಿರಾಕೃತೆ ಆದಳು ಎಂಬ ಕಾರಣಕ್ಕಾಗಿ ತಿರುಗಿ ಬಂದಾಗ ನಾನು ಅವಳಿಗೆ ಅವಕಾಶ ಕೊಡುವುದಕ್ಕೆ ಸಿದ್ಧನಾಗಲಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದೆ, ಇನ್ನು ನೀನು ನನ್ನ ತಮ್ಮನಿಗೂ ಆಗಲಿಕ್ಕಿಲ್ಲ. ಅಷ್ಟರ ಮೇಲೆ ಸನ್ನಿಧಾನದವರಿಗೆ ದೂರು ತಂದಿದ್ದಾಳೆ. ಇದು ನಡೆದ ವಿಷಯ. ಇಲ್ಲಿ ನಾನು ಹೇಗೆ ಅಪರಾಧಿ ಆಗ್ತೇನೆ ಸ್ವಾಮಿ? ಹೌದು, ಕರ್ಮಾಗತ ನಿನ್ನ
ಪ್ರಕರಣದಲ್ಲಿ ನಿನ್ನ ವ್ಯವಹಾರ ಅಪವಾದಕ್ಕೊಳಗಾಗಿದೆ. ಹೌದೇ, ಅದರರ್ಥ ಅಪರಾಧ ಎಂದಲ್ಲ, ಅದು ವಿಚಾರಣೆಯ ಕೊನೆಯಲ್ಲಿ ನಿರ್ಣಯಿಸಬೇಕಾದದ್ದು. ಓಹೋ, ಆ ಬಗ್ಗೆ ನೀನಿತ್ತ ವಿವರಣೆ ಸೂಕ್ತವಾದರೂ ಅಪರವಾದ ನಿನ್ನ ವ್ಯವಹಾರಣೆ ಆಕ್ಷೇಪವನ್ನು ಜೀವಂತವಾಗಿರಿಸುತ್ತದೆ. ಯಾಕೆ ಸ್ವಾಮಿ? ತಮ್ಮನಿಗೆ ಆಗಲಿ, ನೀನು ಕಾಶಿ ದೇಶಕ್ಕೆ ಹೋದದ್ದು, ಆ ಹುಡುಗಿಯರನ್ನು ತಂದದ್ದು, ಆ ಬಳಿಕದ ನಿನ್ನ ವ್ಯವಹಾರ ಉದ್ವೇಗಮಯವಾದದ್ದು ಅನ್ನಿಸ್ತದೆ ಕೇಳುವವರಿಗೆ. ಕಾರ್ಯರಂಗದಲ್ಲಿ ಕಾಲಿಟ್ಟು ಮುಂದೆ ಸಾಗುವ ಯಾವುದೇ ಕರ್ತವ್ಯಕ್ಕೆ ಉತ್ಸಾಹ ಉದ್ವೇಗ ಎರಡು ವಿನಾಶಕಾರಿ ಪರಿಣಾಮವನ್ನು ಬೀರ್ತಾವೆ ಎಂಬ ವ್ಯವಹಾರಿಕ ಸತ್ಯವನ್ನ ಅರಿಯದ ಅಜ್ಞಾನೇನು ನೀನಲ್ಲ. ಏನಿದ್ರು ಈ ರಷಿ ಪರಿಷತ್ತು ನಿರ್ಣಯಿಸದಂತೆ ಆಶಿಸಿದಂತೆ ಅವಳನ್ನು ನೀನು ಕೈಹಿಡಿದು ಅವಳ ಜೀವನವನ್ನು ಭವ್ಯವಾಗಿಸಬೇಕಾದದ್ದು, ಭದ್ರವಾಗಿಸಬೇಕಾದದ್ದು ನಿನ್ನ ನಡತೆ ಎಂದು ಸಂಸತ್ತು ಆದೇಶಿಸುತ್ತದೆ. ಪೂಜ್ಯರೆ, ಮಗು ಇದಂತಹ ತೀರ್ಮಾನವನ್ನು ಮಾಡ್ತೀರಿ? ನೀವು ನನ್ನನ್ನು ತಿಳಿಯದವರೇನು? ನನಗೆ ಈಕೆ ಕೈ ಹಿಡಿಯುವುದಕ್ಕೆ ಸಾಧ್ಯವೇ? ಏನ ಆತಂಕ? ಸರಿಯಾದ ಪಾತ್ರ ನಾನಲ್ಲ. ನನ್ನಿಂದ ಅಂತ ಅಪರಾಧ ಆಗಿಲ್ಲ. ಅಂಬೆಯ ಪ್ರಕರಣದಲ್ಲಿ ಅವಳ ಮಾತನ್ನು ಕೇಳಿ ನನ್ನನ್ನು ದೋಷಿ ಎಂದು ನೀವು ಆರೋಪಿಸಿದ್ರೆ ನನ್ನನ್ನು ಮತ್ತೊಂದು ದೋಷಕ್ಕೆ ನೀವು ಪ್ರಚೋದಿಸುವುದಕ್ಕೆ ಹೊರಟ ಹಾಗೆ ಆಗ್ತದೆ ಹೊರತು ಮತ್ತಿನ್ನೇನೂ ಇಲ್ಲ. ಹೇಗದು? ನಾನು ನಮ್ಮಪ್ಪನಿಗೋಸ್ಕರ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕಾರ ಮಾಡಿದವನು. ನನ್ನ ಜೀವನದುದ್ದಕ್ಕೂ ಇನ್ನೊಬ್ಬ ಹೆಣ್ಣನ್ನು ಸೋದರಿ ಎಂದೋ ತಾಯೆಂದೋ ತಿಳಿದೇನು ಹೊರತು ಸತಿ ಎಂದು ಸಂಗ್ರಹಿಸಲಾರೆ. ಇದು ನನ್ನ ವ್ರತವಾಗಿರುವಾಗ, ನನ್ನ ಜೀವನದ ನೀತಿಯಾಗಿರುವಾಗ ನೀವು ಹೀಗಪ್ಪಣೆ ಮಾಡಬಹುದೇ? ನೀವು ನನಗೆ ಶಿಕ್ಷೆ ವಿಧಿಸುವ ಹೆಸರಿನಲ್ಲಿ ನನ್ನನ್ನು ಅಪವಾದಕ್ಕೆ ಗುರಿ ಮಾಡುತ್ತೀರಿ ಅಂತ ನಾ ಹೇಗೆ ಹೇಳಲಿ? ಕ್ಷಮಿಸಬೇಕು, ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧನಾಗಲಾರೆ.
ಅರ್ಥ ಗುರುದೇವ? ನಮ್ಮ ಆಣತೆಯನ್ನು ಈಡೇರಿಸುವ ಬಗ್ಗೆ ನಿನ್ನ ಸಹಾಯಕತೆಯನ್ನು ನೀನು ಆಡಿಕೊಳ್ತೀನಿ. ನಿಜ. ಆದರೆ ಈ ವಿಷಯದ ದೀರ್ಘ ಆಳ ಪರಾಮರ್ಶೆ ನೀನು ಮಾಡಿಲ್ಲ ಎಂಬುದು ಸಾಕ್ಷಿ. ಹೇಗೆ ಸ್ವಾಮಿ? ಒಂದು ಮಾತನ್ನು ನಿನಗೆ ನಾವು ಎಚ್ಚರಿಸ್ತೇವೆ. ಅಪ್ಪಣೆ ಆಗಲಿ. ಅಂಬೆಯ ಇಂದಿನ ದಯನೀಯ ಪರಿಸ್ಥಿತಿಗೆ ನೀನು ಸಾಲ್ವ, ತಂದೆಯಾದ ಪ್ರತಾಪಸೇನ, ಸ್ವಯಮೇವ ಅಂಬೆ ಇಷ್ಟು ಜನ ಕಾರಣಸ್ಥಾನದಲ್ಲಿ ನಿಲ್ತಾರೆ. ಓಹೋ. ಆದರೆ ಸಾಲ್ವನನ್ನು ಪ್ರತಾಪಸೇನನ್ನು ಧರ್ಮ ಸಂಸತ್ತು ವಿಚಾರಣೆಯಿಂದ ಹೊರಗಿಟ್ಟಿದೆ. ಕಾರಣ ಏನೆಂದ್ರೆ ಅರ್ಹತೆ ಅವಶ್ಯಕತೆ ಎರಡೂ ಅವರಲ್ಲಿಲ್ಲ. ಇದಕ್ಕೆ ಕಾರಣೀಭೂತನಾಗಿ ನಿನ್ನನ್ನೇ ಆರಿಸಿ ವಿಚಾರಣೆಗೆ ಒಳಪಡಿಸುವುದಕ್ಕೆ ಕಾರಣವೇನು ಎಂಬುದನ್ನು ನೀನು ಅರ್ಥವಿಸಿಕೊಳ್ಳಬೇಕು. ಅಂಬೆ ಸಾಲ್ವನಲ್ಲಿಂದ ಮರಳಿ ಬಂದ ಮೇಲೆ ತೆರಳು ಮನಮಂದತ್ತ ಹೇಳಿದ್ದೆ. ಹಸ್ತಿನಾವತಿಯ ರಾಜಪ್ರತಿನಿಧಿಯಾಗಿ, ಆಚಾರ್ಯ ಪರಶುರಾಮರ ಶಿಷ್ಯನಾಗಿ, ಕ್ಷೇಮರಾಜ್ಯ ರಾಮರಾಜ್ಯ ಸಂಸ್ಥಾಪನೆಗೆ ಕಾರಣವಾದ ವ್ಯಕ್ತಿತ್ವ ಉಳ್ಳವನಾಗಿ ಆ ಹೆಗಲ ಮೇಲಿನ ಹೊಣೆಯನ್ನು ಜಾರಿಸುವ ಹೊಣೆಗೇಡಿತನವೇ ನಿನಗೆ ಆ ರೀತಿಯ ಶಿಕ್ಷೆಯನ್ನು ವಿಧಿಸುವುದಕ್ಕೆ ಹಿನ್ನೆಲೆಯಲ್ಲಿ ಕಾರಣವಾಗಿ ನಿಂತಿದೆ. ಸ್ವಾಮಿ, ಈಗ ನಿನ್ನ ಅಸಹಾಯಕತೆಯಲ್ಲಿ ನೀನು ಆಡಿಕೊಂಡ್ರೆ ಅದರ ಪರಿಣಾಮ ಏನು ಅಂದ್ರೆ ನೀನು ಚಿಂತಿಸಬೇಕು. ಪ್ರಾಪ್ಯ ಸಾಂಕ್ರಾಮಿಕ ವೈಕಾರಿಕ ಪರಿಣಾಮವಾದ ಮುಖಗಳು, ತಂದೆಗಾಗಿ ಮಾಡಿದ ಬ್ರಹ್ಮಚರ್ಯ ವ್ರತ ಭಂಗವಾಗ್ತದೆ ಎಂಬ ಕಾರಣಕ್ಕಾಗಿ ನಮ್ಮ ಆಣತಿಯನ್ನು ನೀನು ಉಲ್ಲಂಘಿಸಿದರೆ ಗುರುವಾಕ್ಯ ಉಲ್ಲಂಘನ ಎಂಬ ಗುರುತರವಾದ ಶಾಸ್ತ್ರ ಸಿದ್ಧವಾದ ಆರೋಪ ನಿನ್ನ ಮೇಲೆ ಹೊರಿಸಲ್ಪಡುತ್ತದೆ. ಅದಕ್ಕೆ ಪ್ರತ್ಯೇಕ ಶಿಕ್ಷೆ ವಿಧಿಸಬೇಕಾಗ್ತದೆ. ಮಾತ್ರವಲ್ಲ, ಸತ್ತ ಎತ್ತು ದನ ಕುರಿ ಇದರ ಚರ್ಮದಿಂದ ತೆಗೆಗೊತ್ತುವ ಗಾಳಿಯಿಂದ ಕಠಿಣವಾದ ಕಬ್ಬಿಣವೇ ಕರಗಿ ನೀರಾಗ್ತದೆ ಎಂಬುದು ವ್ಯವಹಾರಿಕ ಪ್ರತ್ಯಕ್ಷ ಸಾಕ್ಷಿ. ಗೋವಿನಂತಿರುವ ಅಂಬೆ ಹೆಣ್ಣು ನೊಂದ ಮನಸ್ಸಿನಿಂದ ಬೆಂದ ಹೃದಯದಿಂದ ಬಿಡುವ ನಿಟ್ಟುಸಿರು ಸುರಿಸುವ ಕಣ್ಣೀರು ಹಸ್ತಿನಾವತಿಯ ಸಾಮ್ರಾಜ್ಯವನ್ನೇ ತೇಲಿಸುವ ಸುಡುವ ಶಕ್ತಿ ಉಳ್ಳದ್ದು ಎಂಬುದನ್ನು ಮರೆಯಬೇಡ. ಪೂಜ್ಯರೇ, ದೇವಗಂಗೆಯ ಮಗ ನಾನು. ಹೌದು. ಯಾರು ಪಾಪಿಗಳ ಪಾಪವನ್ನು ಪ್ರಕ್ಷಾಳನ ಮಾಡ್ತಾಳೋ ಅಂತಹ ಪುಣ್ಯವಾಹಿನಿಯ ಮಗನಾದ ನಾನು ಒಬ್ಬ ಹೆಣ್ಣಿಗೆ ಅನ್ಯಾಯ ಮಾಡಬಹುದು ಎಂಬ ಕಲ್ಪನೆಯಾದರೂ ಯಾಕೆ ಬಂತು ನಿಮಗೆ? ಆದ್ರೂ ಪ್ರತ್ಯಕ್ಷ ಸಾಕ್ಷಿ ಇದೆಯಲ್ಲ. ಸಾಕ್ಷಿಯನ್ನು ನಾನು ಒಪ್ಪುತ್ತೀನಿ. ನೀವು ಏನು ಹೇಳಿದ್ದೀರೋ ಅದಕ್ಕೆ ಆಧಾರ ಇಲ್ಲ ಅಂತಲ್ಲ. ಆದರೆ ಸ್ವಾಮಿ, ಒಂದಂಶವನ್ನು ತಾವು ಗಮನಿಸಬೇಕು. ಯಾವ ಅಂಬೆಯನ್ನು ನಾನು ಹೃದಯಹೀನಾಗಿ ಅಟ್ಟಿಲ್ಲ. ಎಲ್ಲಿಗಾದರೂ ಹೋಗು ಅಂತ ನಾ ಹೇಳಬೇಕಾದ್ರೆ ಕಾರಣ ಏನಿತ್ತು ಗೊತ್ತೇ? ಏನು? ನನಗೊಂದು ಭದ್ರತೆ ಒದಗಿಸು. ನಾನು ನಂಬಿದವನು ನನಗೆ ಮೋಸ ಮಾಡಿದ, ನನಗೇನು ಗತಿ ಅಂತ ಅವಳು ಕೇಳುತ್ತಿದ್ರೆ ಅವಳ ಭವಿಷ್ಯವನ್ನು ಯಾರ ಜೊತೆಯಲ್ಲಾದರೂ ನಾನು ರೂಪಿಸುವುದಕ್ಕೆ ಸಾಧ್ಯ ಇತ್ತೋ ಏನು? ಸಾಲ್ವನಿಂದ ತೆಕ್ತಳಾಗಿ ಬಂದಂತಹ ಅವಳು ಕೇಳಿದ್ದೇನು ಗೊತ್ತೇ? ನನ್ನನ್ನು ನೀನು ಮದುವೆಯಾಗು. ಸ್ವಾಮೀಜಿ ಮಾತಿಗೆ ಅರ್ಥ ಏನು? ಒಬ್ಬ ಬ್ರಹ್ಮಚರ್ಯವನ್ನು ಪಾಲಿಸುವಂತಹ ವ್ಯಕ್ತಿ, ನಿಮ್ಮ ಶಿಷ್ಯ, ಚಂದ್ರವಂಶದ ಪ್ರತಿನಿಧಿ, ತನ್ನ ಪ್ರತಿಜ್ಞೆಗೆ ಬೆಲೆಯನ್ನು ಕೊಡದೆ ಎಲ್ಲವನ್ನೂ ಬಿಟ್ಟು ಹೆಣ್ಣೊಬ್ಬಳು ಕಣ್ಣೀರಿಟ್ಟಳು ಅಂತ ಅವಳು ಕೈ ಹಿಡಿಯುವುದಕ್ಕೆ ಸಾಧ್ಯವೇ? ಆದ್ರಿಂದ ನೀನು ಎತ್ತಲಾದರೂ ಹೋಗು, ನಿನಗೆ ವ್ಯವಸ್ಥೆ ಮಾಡುವವರನ್ನು ಹುಡುಕು ಅಂತಂದ್ರೆ ಅವಳು ನನ್ನನ್ನು ಶತ್ರು ಅಂತ ತೀರ್ಮಾನ ಮಾಡಿ ಹೋದಳು. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಈಗ ನೀವು ಹೇಳಿದರೂ ಸಹ ನನ್ನಲ್ಲಿ ಬದಲಾವಣೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಹೆಣ್ಣಿಗೆ ವಿರೋಧವನ್ನು ಮಾಡಿದವನಿಗೆ ಸಂಪತ್ತು ನಷ್ಟವಾಗ್ತದೆ. ಹೆಣ್ಣಿಗೆ ಅನ್ಯಾಯವನ್ನು ಮಾಡಿದವನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಹೀನತೆಯನ್ನು ಅನುಭವಿಸ್ತಾನೆ. ಈ ಶಾಸ್ತ್ರವಾಕ್ಯ ನಿಮ್ಮ ಮುಖದಿಂದ ತಿಳಿದವನು ನಾನು. ಆದ್ರೆ ನಾನೊಂದು ಮಾತು ಹೇಳಿ, ನನ್ನ ಮನಸ್ಸಿನಲ್ಲಿ ನಾನು ನಡೆಯುತ್ತಾ ಇರುವಂತಹ ದಾರಿ ಸರಿಯಾದದ್ದು ಅಂತ ಇರುವಾಗ ನಿಮ್ಮ ಅಪ್ಪಣೆಯಂತೆ ನಡೆಯುವುದರಿಂದ ಆ ನನ್ನ ವ್ರತಕ್ಕೆ ವ್ಯತ್ಯಯ ಬರುತ್ತದೆ ಅಂತ ಆಗುವಾಗ ನಾನ್ ಯಾಕೆ ಆ ಮಾರ್ಗ ಹಿಡಿಯಬೇಕು? ನನ್ನದೇ ದಾರಿ ನನಗೆ. ನೀವು ಏನು ಹೇಳಿದರೂ, ಯಾವ ವಿಷಯವನ್ನು ತಿಳಿಸಿ ನನ್ನನ್ನು ಭಯಪಡಿಸುವುದಕ್ಕೆ ಪ್ರಯತ್ನ ಪಟ್ಟರೂ ನನಗೆ ಭಯ ಇಲ್ಲ. ನನಗೆ ಸಂಪತ್ತು ನಷ್ಟ ಆದೀತು ಎಂಬ ಹೆದರಿಕೆ ಇಲ್ಲ ಸ್ವಾಮಿ. ನನಗೆ ಸಂಪತ್ತಿನ ಆಸೆ ಇದ್ರೆ ತಾನೆ ನನಗೆ ಅಧಿಕಾರ ನಷ್ಟ ಆದೀತು ಅಂತ ಹೆದರಿಕೆ ಇಲ್ಲ. ಯಾಕೆಂದ್ರೆ ಅಂತಹ ಅಧಿಕಾರ ನನ್ನಲ್ಲಿ ಇದ್ರೆ ತಾನೆ
ನಾನು ಒಂದು ತರ ಸನ್ಯಾಸಿಯ ಹಾಗೆ ಬದುಕುತ್ತಾ ಇದ್ದವನು. ಮದುವೆ ಇಲ್ಲ, ರಾಜ್ಯಾಧಿಕಾರ ಇಲ್ಲ, ನಿಮ್ಮ ಶಿಷ್ಯನಾಗಿ ನಿಮ್ಮಂತೆ ಅಲ್ಲದೆ ಇದ್ರು ಆ ರೀತಿಯ ಮಾನಸಿಕ ಪ್ರವೃತ್ತಿಯಲ್ಲಿ ಬದುಕುತ್ತಾ ಇರುವ ನಾನು ನನ್ನ ವಂಶದ ಸೇವೆ ಮಾಡಿದ್ದೀನಿ. ನಾನು ಯಾವ ಸಿಂಹಾಸನವನ್ನು ಪ್ರತಿನಿಧಿಸಿದನು, ಯಾವ ಮನೆಯಲ್ಲಿ ಹುಟ್ಟಿದನು, ಅಲ್ಲಿಗಾಗಿ ಮಾಡಬೇಕಾದ ಕರ್ತವ್ಯವನ್ನಷ್ಟು ಮಾಡಿದ್ದೀನಿ. ಆದ್ರಿಂದ ಹೇಳ್ತೀನಿ, ನಿಮ್ಮ ಆಜ್ಞೆಯಂತೆ ನಾನು ನಡೆಯಲಾರೆ. ನನ್ನನ್ನು ನೀವು ಅನ್ಯತಾ ಭಾವಿಸಬಾರದು, ಇದು ಅವಿನಯ ಅಂತ ತಿಳಿಯಬಾರದು, ಕ್ಷಮಿಸಬೇಕು. ನಾನಂತೂ ಅವಳ ಕೈ ಹಿಡಿಯುವ ಮಾತಿಲ್ಲ. ಇಷ್ಟು ಛಲನೆ ಯಾವ ದಿನ ಕಂದರನ ಅಂಗಳದಲ್ಲಿ ತಂದೆಯ ಮದುವೆಗಾಗಿ ಪ್ರತಿಜ್ಞಾಬದ್ಧನಾದಿಯೋ ಆ ಪ್ರಕರಣ ಮುಗಿದ ಮಾರನೇ ದಿನ ನಮ್ಮ ಮಹಾಸನ್ನಿಧಾನಕ್ಕೆ ನೀನು ಬಂದಿದ್ರೆ ನಿನಗೆ ಯೋಗ್ಯವಾದ ಸ್ಥಾನ, ಆ ಸ್ಥಾನಕ್ಕೊಪ್ಪಿದ ಮಾನ, ಸಮಾಜದಲ್ಲಿ ಗೌರವ ಇದಿಷ್ಟು ಸಿದ್ಧಿಸ್ತಿತ್ತು. ಆದರೆ ನಾನು ಎಲ್ಲವನ್ನೂ ಬಿಟ್ಟೆ, ಅಲ್ಲ ನಿನ್ನ ಯಾವುದು ಬಿಡಲಿಲ್ಲ ಎಂಬುದು ವ್ಯಾವಹಾರಿಕ ಸತ್ಯ. ಓಹೋ, ಆದ್ರಿಂದ ಈಗ ನೀನು ಮನದರಕ್ಕಾಗಿ, ಕುಲಕ್ಕಾಗಿ, ವಂಶಕ್ಕಾಗಿ ಏನನ್ನ ಮಾಡಿದ್ದೇನೆ ಎಂಬ ಸಮಾಧಾನವನ್ನು ತಾಳ್ತೀಯೋ, ಅದರ ಪರಿಣಾಮ ಸಮಾಜದ ಮೇಲೆ, ಪ್ರಪಂಚದ ಮೇಲೆ ಏನಾಗಿದೆ ಎಂಬ ಭೀಕರತೆಯನ್ನ ಮನಗಾಣದವನಲ್ಲ ಕಣಕಾಣದವನಂತೆ ಈಗಲೂ ಛಲವನ್ನೇ ಸಾಧಿಸ್ತಿ. ಕ್ಷತ್ರಿಯ ಕುಲ ಕುಠಾರನಾದ ಆಚಾರ್ಯ ಭಾರ್ಗವರ ಮುಂದೆ ಕ್ಷತ್ರಿಯದ ಕೆಚ್ಚಿನ ಮಾತುಗಳನ್ನ ಆಡ್ತಿ ಅಂತ ಆದ್ರೆ ಆದ್ರೆ ನಿನಗಿರುವುದು ಒಂದೇ ಮಾರ್ಗ. ಯಾವುದು? ಮನುಷ್ಯರಲ್ಲಿ ಯಾವುದೇ ಮತಭೇದ ಮೂಡಿದರೆ ಮಾತಿನಿಂದ ತೀರ್ಮಾನವಾಗಬೇಕಾದದ್ದು ಮಾನವತೆಯ ಲಕ್ಷಣ. ಇದು ಮಾತಿನಿಂದ ತೀರ್ಮಾನವಾಗುವ, ಪರಿಹಾರ ಆಗುವ ಸೂಚನೆ ನನಗೂ ಸಂಸತ್ತಿಗೂ ಕಾಣಿಸುವುದಿಲ್ಲ. ಆದ್ದರಿಂದ ಕೊನೆಗೆ ಸನಾತನೀಯವಾದ ಈ ಭಾರತ ವರ್ಷದ ಸಂಸ್ಕೃತಿಯಂತೆ ಯಥೋ ಧರ್ಮ ತಥೋ ಜಯ ಆ ಮಾತನ್ನು ಒಪ್ಪಿ ನಿನ್ನಲ್ಲಿ ಧರ್ಮ ಇದೆ ಎಂಬ ಬಲವುಳ್ಳ ನೀನು ಅದನ್ನು ಕಾಣಿಸುವುದಕ್ಕಾಗಿ ಕೈಯಲ್ಲಿ ಬಿಲ್ಲನ್ನು ಹಿಡಿದು ಗುರುವಾರ ನನ್ನಲ್ಲಿ ಹೋರಾಟಕ್ಕೆ ಸನ್ನದ್ಧನಾಗು. ಪೂಜ್ಯರೇ, ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ನೀವು ಈ ತೀರ್ಮಾನಕ್ಕೆ ಬರ್ತೀರಿ ಅಂತಾದ್ರೆ ನಾನು ಸಿದ್ಧನಾಗಬೇಕಾಗ್ತದೆ. ನನಗೆ ಬೇರೆ ಮಾರ್ಗ ಇಲ್ಲ. ಗುರುದೇವ ಜೀವನದಲ್ಲಿ ನಾನು ಯಾವ ಪರಿಸ್ಥಿತಿಯಲ್ಲೂ ಕಂಗಾಲಾದದ್ದಿಲ್ಲ. ಯುದ್ಧದ ಪ್ರಸಂಗ ಸಿದ್ಧ ಆದಾಗ ಉತ್ಸಾಹದಿಂದ ಮುನ್ನುಗ್ಗುವನು ನಾನು. ಅದಕ್ಕೆ ನಾನು ಮಾಡಿದ ಯುದ್ಧಗಳ ಸಂಖ್ಯೆ ಕಡಿಮೆ ಆದರೂ ಅದರ ಪ್ರಚಾರ ಬಹಳ ಆಗಿದೆ. ಒಂದು ಯುದ್ಧ ಕ್ಷೇತ್ರಕ್ಕೆ ನಾನು ಹೋಗಿ ನಿಂತಾಗ ನನ್ನ ಎದುರಿಗೆ ಬರುವವನನ್ನೆಲ್ಲ ನಾನು ಯೋಚಿಸುತ್ತಿದ್ದದ್ದು. ನನ್ನ ಗುರುಗಳಾದ ನಿಮ್ಮನ್ನು ಸ್ವಾಮಿ, ಈ ಪ್ರಪಂಚದಲ್ಲಿ ಕ್ಷತ್ರಿಯತ್ವದ ಯೋಗ್ಯತೆಯನ್ನೇ ಸಮೂಲ ನಾಶ ಮಾಡಿ ಬ್ರಹ್ಮ ತೇಜಸ್ಸಿನ ಯೋಗ್ಯತೆ ಏನಿದೆಯೋ ಅದನ್ನು ಕ್ಷಾತ್ರದ ಮೂಲಕವಾಗಿ ಪ್ರತಿಷ್ಠಾಪನೆ ಮಾಡಿದಂತಹ ಮಹದ್ ವ್ಯಕ್ತಿತ್ವ ನಿಮ್ಮದು. ನಿಮ್ಮ ಶಿಷ್ಯನಾದ ನಾನು ಏನು ಮಾಡಿದರೂ ಸಹ ನನಗೆ ಗುರುಗಳ ಆದರ್ಶ, ಗುರುಗಳ ಆಶೀರ್ವಾದ ಈ ಭಾವದಿಂದ ಮಾಡ್ತಾ ಇದ್ದೆ. ಆದ್ರಿಂದಲೇ ಇಷ್ಟು ಕೀರ್ತಿಯನ್ನು ಸಂಪಾದನೆ ಮಾಡಿದೆ, ಇಷ್ಟು ಪ್ರಚಾರಕ್ಕೆ ಒಳಗಾದೆ.
ಆದರೆ ಈಗ ಮಾತ್ರ ಯಾವ ಗುರುವಿನ ಆದರ್ಶ ನನ್ನ ಮುಂಭಾಗದಲ್ಲಿತ್ತು, ಯಾವ ಗುರುವಿನ ಸ್ಫೂರ್ತಿ ನನ್ನ ಮುಂಭಾಗದಲ್ಲಿತ್ತು, ಯಾವ ಗುರುವಿನ ಕುರಿತು ಸದಭಿಪ್ರಾಯದಿಂದ ನನ್ನನ್ನು ಕಾಪಾಡುವುದಕ್ಕೆ ಗುರು ಇದ್ದಾನೆ ಎಂಬ ಭಾವದಿಂದ ನಾವು ಮುಂದುವರಿಯುತ್ತಾ ಇದ್ದನು. ಅಂತಹ ಪರಮೋನ್ನತ ಸ್ಥಾನದ ನೀವು ಆಶೀರ್ವಾದ ಮಾಡುವುದಕ್ಕಲ್ಲ, ಯುದ್ಧಕ್ಕೆ ಸಿದ್ಧರಾಗುವಂತ ಅಪ್ಪಣೆ ಕೊಡ್ತಾ ಇದ್ದೀರಿ. ನಮ್ಮಲ್ಲಿ ನಿಮ್ಮಲ್ಲಿ ಗುರುವೇ ಹಿಂದೇಟು ಹೊಡೆಯಲಾರೆ. ಗುರುವಿನ ಆಜ್ಞೆಯನ್ನು ಅನುಸರಿಸಬೇಕಾದ್ದು ಶಿಷ್ಯನ ಕರ್ತವ್ಯ. ಬಾಯುದ್ಧಕ್ಕೆ ಸಿದ್ಧರಾಗುವಂತ ನೀವು ಹೇಳಿದ್ರೆ ಗುರು ಕರೆದ್ರಲ್ಲ, ಗುರುವಿನಲ್ಲಿ ಹೇಗೆ ಯುದ್ಧ ಮಾಡಲಿ? ಈ ಅಳುಕು ನನಗಿಲ್ಲ. ನಿಮ್ಮ ಅಪ್ಪಣೆ ಆಗಿದೆ ಅಂದ್ರೆ ನಿಮ್ಮಲ್ಲೂ ಯುದ್ಧ ಮಾಡತಕ್ಕವನೇ ನಾನು. ನೀವು ನನಗೆ ವಿದ್ಯೆ ಕಲಿಸಿದ್ದು ಕಳೆದವರಲ್ಲಿ ಯುದ್ಧಕ್ಕೆ ಹೋಗಬೇಡ ಅಂತಲ್ಲ ತಾನೆ. ಸಂದು ಹೊಡೆದು ನಿಲ್ಲುವಂತ ಶತ್ರುವಿನಲ್ಲಿ ಹೋರಾಟ ಮಾಡುವಂತ ಸಾಮರ್ಥ್ಯ ಇದೆ, ಆ ಕೆಚ್ಚು ನನ್ನಲ್ಲಿದೆ, ಆ ರಕ್ತದ ಗುಣ ನಮ್ಮಲ್ಲಿದೆ. ಮತ್ತೆ ನಾನು ಯಾಕೆ ಯೋಚಿಸಬೇಕು? ಆದ್ರೆ ಯಾವ ಕೈಯಿಂದ ನೀವು ಬಿಲ್ಲು ಎತ್ತಿ ಕೊಟ್ಟಿರೋ ಆ ಕೈಯಲ್ಲಿ ಆಯುಧ ಹಿಡಿದು ನಿಂತಾಗ ನಾನು ಕಂಗಾಲಾಗ್ತೇನೆ ಸ್ವಾಮಿ. ನನ್ನ ಮನಸ್ಸಿನಲ್ಲಿ ಅಧೀರತೆ ಉಂಟಾಗ್ತಾ ಇದೆ. ಯಾರು ವಿದ್ಯೆ ಕಲಿಸಿದವನು ಅವನು ಎದುರು ಎದ್ದು ನಿಲ್ಲಬೇಕಾಯ್ತಲ್ಲ. ಉಪಾಯ ಇಲ್ಲ, ಅಪ್ಪಣೆ ಸಿದ್ಧನಾಗಿ. ಆದ್ರೆ ನಿಮ್ಮ ಕೈಯ ಧನಸ್ಸನ್ನು ನಿಮ್ಮ ಕಾಲಬುಡದಲ್ಲಿ ಇಟ್ಟಿದ್ದೀನಿ, ನಿಮ್ಮ ಪಾದವನ್ನು ಮುಟ್ಟಿದ್ದೀನಿ. ನಾನು ನಿಮ್ಮಲ್ಲಿ ಮತ್ತೇನು ಕೇಳುವುದಕ್ಕಿಲ್ಲ ಆಚಾರ್ಯ. ಯುದ್ಧಕ್ಕೆ ಸಿದ್ಧನಾಗ್ತೇನೆ ನಿಮ್ಮ ಅಪ್ಪಣೆಯಂತೆ. ನಿಮ್ಮ ಶಿಷ್ಯ ನಾನು ಆಗಬೇಕು. ಆದ್ರೆ ನನಗೆ ಜಯ ಬರುವಂತೆ ಆಶೀರ್ವಾದ ಸನ್ನಿಧಾನದಿಂದ ಬರಬೇಕು. ಭಯಕುಮಾರ, ಅಂಬಾ ಪ್ರಕರಣದಲ್ಲಿ ದುಡುಕು ಕೇಳಿಕೊ ಅಂದ್ರೆ ನಿನ್ನ ಮೇಲೆ ಆಕ್ಷೇಪಿಸುತ್ತಿರುವ ನಾವು ಈ ರೀತಿಯಿಂದ ಅಪ್ಪಣೆಯನ್ನು ಕೇಳದೆ ನೀನು ಸನ್ನದ್ಧನಾದದ್ದಿದ್ರೆ ಅದನ್ನೇ ಆಧಾರವಾಗಿಟ್ಟು ಶಪಿಸುತ್ತಿದ್ದೆವು. ಈಗ ಹರಸುತ್ತೇವೆ. ಏನೆಂದು ಧರ್ಮ ಇದ್ದಲ್ಲಿ ಜಯವಾಗುತ್ತದೆ. ಧನ್ಯೋಸ್ಮಿ. ಕೈಯಿಂದ ಧನುಸನ್ನು ಎತ್ತಿ ಕೊಟ್ಟಿದ್ದೀರಿ, ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ್ದೀರಿ. ಅಂದು ನಿನ್ನ ಕೈಗೆ ಧನುಸನ್ನು ಕೊಡುವಾಗ ಯಾವ ಪ್ರತಿಜ್ಞಾವಾಕ್ಯವನ್ನು ನಿನ್ನ ಬಾಯಿಂದ ನಾವು ಹೇಳಿಸಿದ್ದೆವು ಅದು ಇಂದು ಊರ್ಜಿತವಾಗಿದೆ ಎಂಬ ಸತ್ಯ ನಿನಗೂ ಮನವರಿಕೆಯಾಗಿರಬೇಕು. ಓಹೋ, ಆದ್ರೆ ಈ ಸಂದರ್ಭದಲ್ಲಿ ಗುರುವಾಗಿ ಅಲ್ಲ, ಮತ್ತೆ ನೀನು ಯಾರನ್ನು ಪ್ರತಿಸ್ಪರ್ಧಿಯಾಗಿ ಸ್ವೀಕರಿಸಬೇಕೋ ಆ ಸ್ಥಾನದಲ್ಲಿರುವ ನನ್ನತನವನ್ನು ನಿನ್ನ ಅವಘಾಳಿಗೆ ಮತ್ತೊಮ್ಮೆ ಎಚ್ಚರಿಸುತ್ತಿದ್ದೇವೆ. ಯಾವುದು? ಒಂದು ಕಾಲದಲ್ಲಿ ಕ್ಷತ್ರಿಯರ ದುರ್ವ್ಯವಹಾರವನ್ನು ನೋಡಿ, ಯಾರು ಪ್ರಜಾಜನರ ವಿತ್ತ ಜೀವಿತ ಮಾನ ಸಂರಕ್ಷಣೆಗೆ ಪ್ರಾಣವನ್ನು ಪಣವಟ್ಟಲಾಗಿಟ್ಟು ಹೋರಾಡಬೇಕಿತ್ತು ಅಂತವರು ದೈವದ್ರೋಹ ಗುರುದ್ರೋಹಗಳಿಗೆ ಸನ್ನದ್ಧವಾಗಿರುವ ಸಂದರ್ಭವನ್ನು ತಿಳಿದು ಅಂಗಳದ ಕಸವನ್ನು ಊಡಿ ಹೊರಗೆ ಬಿಸಿಡುವಂತೆ ಅವರ ಉಚ್ಚಾರಣೆಗಾಗಿ ಮೂಲೋತ್ಪಾದನೆಗಾಗಿ ಸನ್ನದ್ಧನಾಗಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಆ ಕ್ಷತ್ರಿಯದ ದುರ್ವ್ಯವಹಾರದ ನಿರ್ಮೂಲನೆ ಮಾಡಿದ ಆಚಾರ್ಯ ಭಾರ್ಗವರ ಮುಂದೆ ನಿಂತಿರುವೆ ಎಂಬುದನ್ನು ಮರೆತರೆ ನೀನದರ ಫಲವನ್ನು ಅನುಭವಿಸ್ತಿ. ಜಾಗೃತ ಸ್ವಾಮಿ, ನಾನು ಮರೆಯುವುದಿಲ್ಲ. ಆದರೆ ಒಂದು ಎಚ್ಚರಿಕೆ ಹೇಳ್ತೇನೆ. ಶಿಷ್ಯ ವೃತ್ತಿಗೆ ಯಾಕೆ ಕಳುಹಿದಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸ್ವಾಮಿ. ಕ್ಷತ್ರಿಯ ಕುಲವನ್ನು ನಾಶ ಮಾಡಿದಂತಹ ನೀವು ಕ್ಷತ್ರಿಯರ ಜಾತಿಗೆ ವಿದ್ಯೆಯನ್ನು ಕೊಡುವುದಿಲ್ಲ ಅಂತಿದ್ದಾಗ
ನಿಮ್ಮಿಂದ ಪಡೆಯುವಂತಹ ವಿದ್ಯೆ ಏನಿದೆಯೋ ಅದು ಕ್ಷತ್ರಿಯತ್ವದ ಉನ್ನತಿಗೆ ಕಾರಣವಾಗುವಂಥದ್ದು ಮಾತ್ರ ಅಲ್ಲ, ನನ್ನ ಮಗನನ್ನು ಈ ಪ್ರಪಂಚದಲ್ಲಿ ಎತ್ತರಕ್ಕೆ ಏರಿಸುವುದಕ್ಕೆ ಪರ್ಯಾಪ್ತವಾಗ್ತದೆ. ಇದು ನಮ್ಮಮ್ಮನ ತಿಳುವಳಿಕೆಯಾಗಿತ್ತು. ನನ್ನ ತಾಯಿಯ ಯೋಗ್ಯತೆಯನ್ನು ಗುರುತಿಸಿದ ನೀವು ನನ್ನನ್ನು ಕ್ಷತ್ರಿಯನಾದರೂ ಶಿಷ್ಯ ಅಂತ ಸ್ವೀಕಾರ ಮಾಡಿದಿರಿ ಅಂತ ನಾನು ಗ್ರಹಿಸ್ತೀನಿ. ಆದ್ರೆ ಈ ಹೊತ್ತು ಸ್ಪರ್ಧೆಯಾಗಿ ನಿಂತಾಗ ಹಿಂದಕ್ಕೆ 21 ಬಾರಿ ಈ ಮಾತನ್ನು ನೀವು ಎಚ್ಚರಿಸಿ ಹೇಳುವುದು ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ಯೋಗ್ಯತೆಗೆ ಎಷ್ಟು ಭೂಷಣವೋ ನನಗೆ ತಿಳಿಯಲಿಲ್ಲ. ಯಾಕೆ ಗೊತ್ತೇ, ನೀವು ಕ್ಷತ್ರಿಯರನ್ನು ನಾಶ ಮಾಡಿದ್ದಲ್ಲ, ದುಷ್ಟ ಕ್ಷತ್ರಿಯರನ್ನು ಧರ್ಮ ಕಾರ್ಯವನ್ನು ಮಾಡಿದ್ದು. 21 ಸಲ ಏನು 71 ಸಲ ಮಾಡಿದ್ರು ಸಹ ಅದನ್ನು ಅಧರ್ಮ ಅಂತ ನಿಮ್ಮ ಶಿಷ್ಯ ಹೇಳುವುದಿಲ್ಲ. ಇದಕ್ಕೆ ನನ್ನ ಸಮಾಧಾನ ಏನು ಗೊತ್ತೇ, ಏನು, ನಾನಾಗ ಇಲ್ಲದೆ ಹೋದನಲ್ಲ, ನಾನೇನಾದ್ರೂ ಹುಟ್ಟಿ ಇರುತ್ತಿದ್ರೆ ಆ ಕೆಲಸ ಮಾಡುವುದಕ್ಕೆ ನಿಮ್ಮನ್ನೆಲ್ಲಿ ಬಿಡುತ್ತಿದ್ದೆ? ಗುರುಗಳೇ ನೀವು ಸುಮ್ಮನಿರಿ, ಆ ದುಷ್ಟರ ಆ ಅನ್ಯಾಯಗಾರರ ನಾಶ ನಾನು ಮಾಡುತ್ತೇನೆ ಅಂತ ಹೇಳ್ತಿದ್ದೆ. ಅದಲ್ಲ, ನನ್ನನ್ನು ಆ ಕ್ಷತ್ರಿಯರ ಕೂಟದಲ್ಲೇ ನೀವು ಸೇರಿಸ್ತಿದ್ರೆ ನಾನಾಗ ಅದಕ್ಕೆ ಹೇಗೆ ಉತ್ತರ ಕೊಡಬೇಕೋ ಹಾಗೆ ಉತ್ತರ ಕೊಡುವುದಕ್ಕೂ ಸಿದ್ಧನಾಗ್ತಾ ಇದ್ದೆ. ನೀವು ಅದನ್ನು ನೆನಪು ಮಾಡುವಾಗ ನನ್ನ ಉದ್ಗಾರ ಇಷ್ಟೇ. ಎಷ್ಟು ಏನ್ ಮಾಡೋಣ, ನಾನು ಹುಟ್ಟುವಾಗ ತಡ ಆಗಿ ಹೋಯ್ತಲ್ಲ, ಆಗಲೆ ಇರ್ತಿದ್ರೆ ಈ ಪ್ರಶ್ನೆ ಕೇಳುವಂತ ಎದೆಗಾರಿಕೆ ನನ್ನ ಗುರುಗಳಿಗೆ ಬರ್ತಿರ್ಲಿಲ್ಲ. ಮಗು, ಸ್ವಾಮಿ, ನಿನ್ನ ಮಾತು ಉದ್ರೇಕಕಾರಿಯಾಗಿದ್ದು ಆ ಮಾತಿನ ಹಿನ್ನೆಲೆಯ ಭಾವವನ್ನು ನಾವು ಗ್ರಹಿಸ್ತೇವೆ, ಗುರುತಿಸ್ತೇವೆ. ಸಂತೋಷ ಜನಿಸಲಿಲ್ಲ ಭೀಷ್ಮನಾಗ. ಹೌದು, ಪ್ರತಿಸ್ಪರ್ಧಿಯಾಗಿ ಕ್ಷತ್ರಿಯನ ಕೆಚ್ಚು ಕೆರಳಿಸುವ ಮಾತಿದಲ್ಲ. ಈ ಮಾತಿನ ಆಳದಲ್ಲಿರುವ ಭಾವ ನಿಮಗೆ ಆ ಕಾರ್ಯವನ್ನು ಮಾಡುವರೆ ಎಡೆ ಕೊಡ್ತಿರ್ಲಿಲ್ಲ, ಶಿಷ್ಯನಾಗಿ ನಾನು ಮುಂದುವರಿಸುತ್ತಿದ್ದೆ ಎಂಬ ಇಷ್ಟನ್ನೇ ನಾವು ಗ್ರಹಿಸ್ತೇವೆ, ಗುರುತಿಸ್ತೇವೆ. ಸಂತೋಷ. ಆದ್ರೆ ಒಂದು ಮಾತನ್ನು ನಿನಗೆ ಎಚ್ಚರಿಸ್ತೇನೆ ಮಗು. ಯಾವುದು? ನಿನ್ನ ತಾಯಿ ನಮ್ಮ ಕಾಲಡಿಯಲ್ಲಿ ಕಣ್ಣೀರುಗಾರದ ನಿನ್ನನ್ನು ನಮ್ಮ ಕೈಗೆ ಶಿಷ್ಯನನ್ನಾಗಿ ಒಪ್ಪಿಸುವಾಗ ಮರ್ಯಾದಾ ಪುರುಷೋತ್ತಮನಾದ ಪ್ರಭು ಶ್ರೀರಾಮಚಂದ್ರನು ಪರಂಧಾಮವನ್ನು ಐದಿದ ಮೇಲೆ ದ್ವಾಪರೆಯಲ್ಲಿ ಮತ್ತೊಬ್ಬ ಆದರ್ಶ ರಾಮನ ವ್ಯಕ್ತಿತ್ವವನ್ನು ರೂಪಿಸುವ ಹೊಣೆ ಹೊತ್ತಿದ್ದೇನೆ ಎಂಬ ಸಂತೋಷದಿಂದ ನಿನಗೆ ನಾವು ವಿದ್ಯೆಯನ್ನು ಧಾರೆಯಂತದ್ದು ಕೇಳಿದ್ದೇವೆ. ಆದ್ರೆ ಏನಾದ್ರೆ ಹಾಗಲ ಬೀಜವನ್ನು ನೆಟ್ಟು ಬೆಲದ ಕಟ್ಟೆಯನ್ನು ಕಟ್ಟಿ ಸಿಹಿ ನೀರನ್ನೇ ಎರೆದು ಪೋಷಿಸಿದ್ರು ಬೆಳೆಸಿದ್ರು ಅದು ತನ್ನ ಸ್ವಭಾವವನ್ನು ಹೇಗೆ ಬದಲಾಯಿಸುವುದಿಲ್ಲವೋ ಹಾಗೆ 60 ಕಳೆದ ಮೇಲೆ ಹೊಳೆಯ ದರದಲ್ಲಿ ನೋಡಿದ ಅಂಬಿಗರ ಹುಡುಗಿ ಮರಳಾಗಿ ಅವಳ ಮೈಸುಖಕ್ಕೆ ಮನವೆತ್ತು ಮಗನ ಬಾಳ ಭವಿಷ್ಯವನ್ನೇ ನುಚ್ಚು ನೂರಾಗಿಸಿದ ತಂದೆಯ ಮಗನೇನು ಎಂಬುದನ್ನು ಮರೆಯಬೇಡ. ಹೆಣ್ಣಿನ ಪಿಚ್ಚಲಿ ನೆನಪಿಟ್ಟೈತೆ ಸ್ವಾಮಿ. ನಮ್ಮಪ್ಪ ಏನ್ ಮಾಡಿದ್ರು ಅದನ್ನು ವಿಮರ್ಶೆ ಮಾಡುವಂತ ಸ್ಥಾನದಲ್ಲಿ ನಾನಿಲ್ಲ. ಪರಿಣಾಮ ಆದ್ರೆ ನೀವು ವಿಮರ್ಶೆ ಮಾಡುವುದಕ್ಕೆ ಅಧಿಕಾರ ಉಳ್ಳವರು. ನಾನಾ ಹೊತ್ತು ನಮ್ಮಪ್ಪನಿಗೆ ಅವನು ಹೆಣ್ಣು ಕೊಡುವುದಿಲ್ಲ ಅಂತ ಹೇಳಿದಾಗ ಅವನನ್ನು ಕಟ್ಟಿ ಹಾಕಿ ಹೆಣ್ಣು ತರುವುದಕ್ಕೆ ಸಮರ್ಥನಿದ್ದೆ. ಮನೆತನದ ಮರ್ಯಾದೆ ಮಾರಿ ಹೋಗ್ತಿತ್ತು. ಹಾಗ ಮಾಡಲಿಲ್ಲ ನಿಮ್ಮ ಶಿಷ್ಯ ಎಂಬಲ್ಲಿ ನನ್ನನ್ನು ಮೆಚ್ಚಿಕೊಳ್ಳಿ. ಅಪ್ರತ ಅಂತ ಆಸೆಯನ್ನು ನೆರವೇರಿಸುವಂತಹ ಪುತ್ರ ಧರ್ಮ ಏನಿದೆಯೋ ಆ ರೀತಿಯಲ್ಲಿ ನಾನು ಪ್ರತಿಜ್ಞಾಬದ್ಧನಾದೆ. ಅಪ್ರದ್ದೇನಾದರೂ ತಪ್ಪು ಅಂತಿದ್ರೆ ಅದರ ವಿಮರ್ಶೆಯನ್ನು ನೀವು ಮಾಡಿ, ಆದ್ರೆ ಆ ವಿಮರ್ಶೆ ನನ್ನ ಮುಂದೆ ಇಟ್ಟು ನನ್ನನ್ನು ಹಿಂದೆ ಮುಂದೆ ಮಾಡಬೇಡಿ ಗುರುದೇವ, ಹಿಂದೆ ಮುಂದೆ ಮಾಡಬೇಡಿ. ವಿಷಯ ಅಲ್ಲ, ಮತ್ತೆ 60 ದಾಳಿದ ಮೇಲೆ ಹೆಣ್ಣಿನ ಪಿತ್ತ ಇದ್ದ ಅಪ್ಪನ ಮಗನಿಗೆ 70 ಆ ಪಿತ್ತ ಬಿಟ್ಟೀತೆ ಎಂಬುದು ಪ್ರಶ್ನೆ. ಹಾಗಾದ್ರೆ ನಾನು ಹೆಣ್ಣಿನ ಪಿತ್ತಕ್ಕೆ ಹೆಣ್ಣಿನ ಚಿತ್ತಕ್ಕೆ ವಶವರ್ತಿ ಆಗ್ತೇನೆ ಅಂತ ನೀವು ಗ್ರಹಿಸಿದ ಹಾಗೆ ಉಂಟು. ಅದು ಪಿತ್ರಾರ್ಜಿತ. ಆ ಪಿತ್ರಾರ್ಜಿತ ಗುಣ ನನ್ನಲ್ಲಿಲ್ಲ ಸ್ವಾಮಿ. ಹೆಣ್ಣಿನ ಪಿತ್ತ ನನಗೇನಾದ್ರೂ ಇರ್ತಿದ್ರೆ ಅಮ್ಮೆ ಅಂತ ಸೌಂದರ್ಯವತಿ ಎದುರು ಬಂದಾಗ ಅವಳ ಕೈ ಹಿಡಿಯುವಂತ ಯೋಗ್ಯತೆಯನ್ನು ನಾನು ಪ್ರಕಟ ಮಾಡ್ತಾ ಇದ್ದೆ. ಆ ಗಂಡತನ ನಾನು ತೋರಿಸ್ತಾ ಇದ್ದೆ. ನಾನು ಈಗಲೂ ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇರುವಂತ ದೇವವ್ರತ. ಆ ಪಿತ್ತ ಗಿತ್ತ ಅಂತ ಏನಾದ್ರೂ ಹೇಳಿ ನನ್ನ ಚಿತ್ತ ವೃತ್ತಿಯನ್ನು ಬದಲು ಮಾಡುವಂತ ನಿಮ್ಮ ಪ್ರಯತ್ನ ಇದೆಯಲ್ಲ, ಅದನ್ನು ವಿರೋಧಿಸ್ತೇನೆ. ಇದೇ ಮಾತಿನ ಕ್ರಮ ಇದರಲ್ಲಿ ಹೋರಾಡಿ
ಕಾಳಗದ ಮಧ್ಯದಲ್ಲಿ ಮೋಡದ ಮರೆಯಲ್ಲಿ ಗುಡುಗಿದಂತೆ ಗಂಭೀರವಾದ ಧ್ವನಿಯಿಂದ ಎಚ್ಚರಿಸಿ ಸೂಚಿಸಿದ್ದು ನನಗಾದರೂ ವಿಷಯವನ್ನು ನೀನು ಕೇಳಿದ್ದಿ ಎಂಬುದು ನಮಗೆ ಗ್ರಾಹ್ಯ. ಕೇಳಿದೆ ಸ್ವಾಮಿ. ಹಾಗಾದ್ರೆ ನಮಗೆ ಎಷ್ಟು ಸಂತೋಷವಾಗಿದೆ ಬಲ್ಲಯ್ಯ. ತ್ರೇತಾಯುಗದಲ್ಲಿ ರಾಮನಂತಹ ಶಿಷ್ಯನನ್ನು ಪಡೆದು ವಸಿಷ್ಠರ ಗುರುತನ ಸಾರ್ಥಕವಾಗಿತ್ತು ಅಂತ ವಸಿಷ್ಠರು ಸಂತೋಷ ಸಮಾಧಾನ ಪಟ್ಟಿದ್ರಂತೆ. ಈ ದ್ವಾಪರೆಯ ಕೊನೆಯ ಭಾಗದಲ್ಲಿ ನಿನ್ನಂತಹ ಸತ್ಯಶ್ಯನನ್ನು ಪಡೆದು ಗುರುತನ ಸಾರ್ಥಕವಾಯಿತು ಎಂಬುದರ ಜೊತೆಗೆ ಶಿಷ್ಯಾದಿ ಚೇತ್ ಪರಾಜಯಂ, ಗುರುವಿನ ಗುರುತ್ವ ಸಾರ್ಥಕವಾಗುವುದು ಶಿಷ್ಯರಿಂದ ಪರಾಜಯವನ್ನು ಅನುಭವಿಸಿದಾಗ. ಮಗನೇ, ಸ್ವಾಮಿ, ನೀನು ನಿನಗಾಗಿ ಹೋರಾಡಿದವನು, ನಾನು ನನಗಾಗಿ ಹೋರಾಡಿದವನಲ್ಲ. ಅಲ್ಲ, ನಿನ್ನ ಪ್ರತಿಸ್ಪರ್ಧಿಯಾಗಿದ್ದ ಅಂಬೆ ಹೆಣ್ಣಾದ ಕಾರಣ ಆಯುಧ ಗ್ರಹಣ ಮಾಡಲಾರಳು, ಮಾಡಬಾರದು. ನಾನು ಆಯುಧ ಗ್ರಹಣ ಮಾಡಿದ್ದಿದ್ರೆ ಅಂಬಾ ಪ್ರಕರಣದಲ್ಲಿ ಅಂಬಾವ್ಯಾಜಕ್ಕಾಗಿ ವಿನಃ ವೈಯಕ್ತಿಕವಾಗಿ ಏನೂ ಇಲ್ಲ ಎಂಬುದನ್ನು ನೀನು ಬಲ್ಲೆತಾನೆ? ಖಂಡಿತ ಗೊತ್ತಿದೆ ಸ್ವಾಮಿ. ಹಾಗಾಗಿ ಹೋರಾಟದಿಂದ ಏನು ಲಭಿಸಿದ ಹಾಗಾಯಿತು? ಏನು? ಅಂಬಾ ಪ್ರಕರಣದಲ್ಲಿ ಭೀಷ್ಮನ ವ್ಯವಹಾರ ಧರ್ಮಸಮ್ಮತವಾಗಿದೆ ಅಂದ್ರೆ ಭೀಷ್ಮನು ವಿಜಯವನ್ನು ಪಡೆದ, ಪರಶುರಾಮನು ಪರಾಜಯವನ್ನು ಪಡೆದರು ಎಂಬುದು ಅರ್ಥವಲ್ಲ. ಖಂಡಿತ ಅಲ್ಲ. ಈ ಪ್ರಕರಣದಲ್ಲಿ ಅಂಬೆಯ ವ್ಯವಹಾರ ಧಾರ್ಮಿಕ ರೂಪಕ್ಕೆ ಅನುಗುಣವಾಗಿಲ್ಲ. ಹಾಗಿದ್ರೆ ಅಂಬೆಯನ್ನು ದೋಷಿ ಎಂದು ಆರೋಪಿಸೋಣವೇ? ಕೂಡುದು ಸಾಧ್ಯವಿಲ್ಲ. ಯಾಕೆ? ನಮ್ಮ ಕಣ್ಣು ಕಾಣದ್ದನ್ನು, ನಮ್ಮ ಕಿವಿ ಕೇಳದ್ದನ್ನು, ಆ ಶಕ್ತಿ ಕಾಣ್ತದೆ ಕೇಳ್ತದೆ ಜಗತ್ತಿಗೆ ಕಾಣಿಸ್ತದೆ ಎಂಬ ವಿಶ್ವಾಸ ಉಳ್ಳವರು ನಾವುಗಳು. ಆದ್ರಿಂದ ಗುರುತರದ ನನ್ನ ನೆಲೆಯಲ್ಲಿ ನಿನ್ನ ಒಂದು ಮಾತನ್ನು ಸೂಚಿಸ್ತೇನೆ. ಏನು ಸ್ವಾಮಿ? ಭೀಷ್ಮ ನಿನಗೆ ವಿಜಯ ಪ್ರಾಪ್ತಿಯಾಗಿದೆ. ಈ ಪ್ರಕರಣದಲ್ಲಿ ಇನ್ನು ಮುಂದೆ ಸ್ವೇಚ್ಛಾನುವರ್ತಿಯಾಗಿ ವ್ಯವಹರಿಸುವಲ್ಲಿ ನೀನು ಸ್ವತಂತ್ರನು. ಗುರುದೇವ, ನನಗಂತೂ ನಿಮ್ಮನ್ನು ಗುರುವೆಂದು ಭಾವಿಸಿದ ಅಂದಿನಿಂದ ಇಂದಿನವರೆಗೆ ನಿಮ್ಮಲ್ಲಿ ಲಘುತ್ವವನ್ನು ಕಾಣುವ ಸಾಧ್ಯತೆಯೇ ಉಂಟಾಗಲಿಲ್ಲ. ಅಂದಮೇಲೆ ಈಗ ಹಾಗಾಗುವುದಕ್ಕೆ ಸಾಧ್ಯವೇ? ನಿಮ್ಮ ಮಾತಿನ ಅಕ್ಷರಾಕ್ಷರ ನಾನು ಅರ್ಥ ಮಾಡಿಕೊಳ್ತಾ ಇದ್ದೀನಿ. ನಾನು ಏನು ಅಂತ ತಮಗೆ ಚೆನ್ನಾಗಿ ಗೊತ್ತಿರಬೇಕು, ಗೊತ್ತಿತ್ತು. ಋಷಿಮಂಡಲಕ್ಕೆ ತಿಳಿಯಲಿ, ಪ್ರಪಂಚಕ್ಕೆ ಪ್ರಕಟವಾಗಲಿ, ಪ್ರಚಾರವಾಗಲಿ. ನಾನು ಅಂದುಕೊಂಡೆ ಸ್ವಾಮಿ, ಇವರೆಲ್ಲ ನೀವು ನನ್ನನ್ನು ಸಮರ್ಥಿಸಿ ಮಾತಾಡಿದ್ರೆ ಮನಸ್ಸಿನ ಒಳಗಿನಲ್ಲಾದರೂ ಭೀಷ್ಮನ ವ್ಯಕ್ತಿತ್ವ ಹೇಗೆ ಹೇಗೋ, ಮಾತ್ರ ಈ ಪುಣ್ಯಾತ್ಮ ಹೇಳ್ತಾ ಇರುವುದರಿಂದ ಒಪ್ಪಬೇಕು ಅಂತ ಒಪ್ಪುತ್ತಿದ್ರು. ಅದು ನಿಮಗೆ ಲಘುತ್ವವನ್ನು ತರ್ತಾ ಇತ್ತು. ಹಾಗಾಗದೆ ಎಲ್ಲರ ಸಮಕ್ಷಮದಲ್ಲಿ ಸತ್ಯ ದರ್ಶನವನ್ನು ಮಾಡಿಸೋಣ ಎಂಬುದಾಗಿ ಯೋಚನೆ ಮಾಡಿ ನನ್ನ ಎದುರು ಆಯುಧ ಹಿಡಿದ್ರಿ, ನನಗೂ ಆಯುಧ ಹಿಡಿಯುವುದಕ್ಕೆ ಅಪ್ಪಣೆ ಮಾಡಿದ್ರಿ. ತೀವ್ರವಾದಂತಹ ಹೋರಾಟ ನಡೆಯುವಾಗ ದೇವತೆಗಳು ಒಂದು ಮುಕ್ತಾಯವನ್ನು ಹೇಳಿದರು. ನೀವು ಸೋತೆ ಅಂತ ಹೇಳಬಹುದು. ಇಲ್ಲ ಸ್ವಾಮಿ, ನೀವು ಸೋತದ್ದಲ್ಲ, ನನ್ನನ್ನು ಗೆಲ್ಲಿಸಿದ್ದು ಅಂತ ಈ ಪ್ರಕರಣಕ್ಕೆ ಅರ್ಥ. ಇನ್ನು ಅಂಬೆಯ ಪ್ರಕರಣ, ಅವಳ ಸಂಬಂಧವಾಗಿ ನಾನು ಮುಂದೆ ಏನು ಮಾಡಬೇಕು ನನಗಿನ್ನೂ ನಿರ್ಧಾರ ಇಲ್ಲ. ನಾನು ಮಾಡುವುದಷ್ಟು ಮಾಡಿದ್ದೀನಿ, ಅವಳ ವಿಧಿ ನಾನೇನು ಮಾಡುವುದಕ್ಕಾಗ್ತದೆ? ಆದ್ರೆ ಒಂದು ಮಾತು ನಿನಗೆ ಎಚ್ಚರಿಸ್ತೇನೆ. ಹೇಳಿ ಸ್ವಾಮಿ. ಸುದೀರ್ಘವಾದ ಪರಶುರಾಮರ ಜೀವನದಲ್ಲಿ ಒಂದು ಹೆಣ್ಣು ಅವರನ್ನು ಹಿಂಬಾಲಿಸಿಲ್ಲ. ಇಲ್ಲ. ಒಂದು ಹೆಣ್ಣನ್ನು ಪರಶುರಾಮರು ಹಿಂಬಾಲಿಸಿಲ್ಲ. ಇಲ್ಲ. ಹಾಗಾದ್ರೆ ಅಂಬೆಯನ್ನು ಹಿಂಬಾಲಿಸಿ ನಾನಾಗಲಿ, ನನ್ನನ್ನು ಹಿಂಬಾಲಿಸಿ ಅಂಬೆ ಆಗಲಿ ಬಂದರು ಎಂಬುದು ಅಪ್ರಸ್ತುತ. ಹೌದು. ಹಾಗಾದ್ರೆ ಇಲ್ಲಿ ನಡೆದದ್ದೇನು? ಏನು? ಅಂಬೆಯ ಪ್ರಕರಣವನ್ನು ಕೈಗೆತ್ತಿಕೊಂಡ ರಶಿ ಸದಸ್ಯನ ನೇತಾರನಾಗಿ ನಾನು ಬಂದು ನಿನ್ನ ವಿಚಾರಣೆಗೆ ಒಳಪಡಿಸುವಲ್ಲಿ, ನಿನ್ನಲ್ಲಿ ಅಂಬೆಯ ಪರವಾಗಿ ಪ್ರತಿಸ್ಪರ್ಧಿಯಾಗಿ ಹೋರಾಡುವಲ್ಲಿ ಹಿನ್ನೆಲೆಯಲ್ಲಿ ಆಳದಲ್ಲಿ ಇದ್ದದ್ದು ಅನುಪಮವಾದ ಶಿಷ್ಯ ವಾತ್ಸಲ್ಯವೇ ವಿನಃ ಬೇರೆ ಏನೂ ಇಲ್ಲ. ಖಂಡಿತ ಹೌದು. ಅಂದು ರಾಮ ನಮಗೆ ಎಚ್ಚರಿಸಿದ್ದ, ಸದಾರ ಸಂಧ್ಯಾವಂದನ ಅನುಷ್ಠಾನಾದಿ ಕರ್ಮಾಂಗಗಳಲ್ಲಿ ಮಗ್ನರಾಗಿರುವ ಜಮಾಗ್ನಿ ಮಹರ್ಷಿಗಳ ಮಗ ಪರಶುರಾಮ, ನೀನು ಆಯುಧ ಗ್ರಹಣ ಮಾಡಿದ್ದು ಬ್ರಾಹ್ಮಣ್ಯಕ್ಕೆ ಅಧಮತ್ವ, ಬಾಯಿಂದ ಹೇಳಿದ್ರು ಕಾರ್ಯದಿಂದ ಮಾಡಿ ತೋರಿಸಿದ ಮಗನೇ. ನಿನ್ನಲ್ಲಿ ಕಾಣಬೇಕೆಂದು ಆಶಿಸಿದ ರಾಮನನ್ನು ಕಂಡೆ. ಧನ್ಯೋಸ್. ಕೃತಾರ್ಥನಾದಿ. ಮೂರ್ಖನಾದ ಗುರುವಿಗೆ ಮೂಢನಾದ ಶಿಷ್ಯ, ಆಹಾ ನಿಮ್ಮ ಸಂಭಾಷಣೆಯು, ನಿಮ್ಮ ವ್ಯವಹಾರವು, ಇದನ್ನು ಜ್ಞಾನಿಗಳು ಎನ್ನುವುದಕ್ಕೆ ಸಾಧ್ಯವಿಲ್ಲ. ನೀನು ದೇವಗಂಗಾಸುತ, ನಿನ್ನ ತಾಯಿಯೋ ಹೃದಯ ಶೂನ್ಯ. ದುಷ್ಟಪುತ್ರರು ಲೋಕದಲ್ಲಿ ಹುಟ್ಟುತ್ತಾರೆ, ಆದರೆ ತಾಯಿ ಕೆಟ್ಟವರಾಗುವುದಿಲ್ಲವೆಂಬ ಮಾತು ಸುಳ್ಳೆಂಬುದಕ್ಕೆ ಸಾಕ್ಷಿ ಬೇಕೆ?
ಹೆತ್ತ ಮಕ್ಕಳಲ್ಲಿಯೇ ಹೊಳೆಯಿಸಿದಂತಹ ಆ ಕ್ರೂರೆ ಅವಳ ಮಗನಾಗಿ ನೀನು ಹೀಗೆ ಸೈದುವುದರಲ್ಲಿ ತಪ್ಪೇನಿದೆಯೋ? ಎಲ್ಲ ಹೃದಯ ಶೂನ್ಯ ತಾಯಿಯ ಕೊರಳನ್ನೇ ಕತ್ತರಿಸಿದಂತಹ ಭಾರ್ಗವರಾಮನನ್ನು ಆರ್ಥಿಕ ಭಾವನೆಗಳಿರುವುದಕ್ಕೆ ಅವಕಾಶವಾದವು ಎಲ್ಲಿದೆ? ಎಲೆಯನ್ನೇ ಕಲ್ಲನ್ನಾಗಿಸಿಕೊಂಡು ಕೊಡಲೆಯನ್ನು ಮಸುತ್ತಿದ್ದ ಮೂಢಾತ್ಮನವ ಅವನ ಶಿಷ್ಯ ನಿನ್ನಲ್ಲಿದೆ ಹೃದಯತ್ವ, ನೀನು ಪಾಷಾಣ ಹೃದಯ. ಆದರೆ ಈ ಅಂಬೆ ಜೀವನವನ್ನೇ ಅಸ್ವಸ್ಥಗೊಳಿಸಿದೆ. ಲೋಕದಲ್ಲಿ ನಾರಿ ಆರಾಧಿತೆ ಎಂದು ನಂಬಿ ನಡೆಯುತ್ತಿರುವಂತಹ ವಿವೇಕಿಯರ ಎದುರಿಗೆ ನೀನು ಪಾಶವೀ ಕೃತ್ಯವನ್ನು ನಡೆಸಿದೆ, ಇದಕ್ಕೆ ಫಲವನ್ನು ಅನುಭವಿಸಲು ಭಾವಿಸು. ನನ್ನನ್ನು ಮದುವೆಯಾಗು, ಆದರೆ ನೀನು ಮಾತ್ರ ಆಯುಧ ಗ್ರಹಣ ಮಾಡಲಾರೆ. ಹೆಣ್ಣಿನ ಎದುರು ಆಯುಧ ಗ್ರಹಣ ಮಾಡುವ ವಿವೇಕ
ಇದೆಯಲ್ಲ ನಪುಂಸಕನಿ, ಹೆಣ್ಣಿನ ಒಲವನ್ನು ಧಿಕ್ಕರಿಸುವ, ಗಂಡಾಗಿ ಬಂದರೆ ಯುದ್ಧದಲ್ಲಿ ಮಾರುಮಲೆಯುವ ನಿನ್ನ ಈ ದಿಟ್ಟತೆ ನನಗೆ ತೃಣಪ್ರಾಯ. ಆದ್ದರಿಂದಲೇ ಈ ಜೀವಂತವಾಗಿ ದಹಿಸಲ್ಪಡುತ್ತಿರುವಂತಹ ಹೆಣ್ಣಿನ ದುಃಖ ನಿನಗೆ ಪರಿಣಾಮಕಾರಿಯಾಗಬೇಕೆ? ನಾನು ಈ ಲೋಕದಲ್ಲಿ ಉಳಿಯಕೂಡಲು, ಇದು ನಿನ್ನ ಕಣ್ಣೀರು ಇಲ್ಲವಾಗಿ ನಾನು ಹುಟ್ಟಿ ಬರ್ತೇನೆ, ಗಂಡಾಗಿಯೇ ಬರ್ತೇನೆ, ನಿನ್ನನ್ನು ಎದುರಿಸ್ತೇನೆ. ಎದುರಿಸುವುದು ಮಾತ್ರವಲ್ಲ, ಯುದ್ಧದಲ್ಲಿ ನಿನ್ನ ಶಿರಚ್ಛೇದನ ಮಾಡ್ತೇನೆ. ಆಗ ಅಂಬೆಗೆ ಸಮಾಧಾನ, ಈ ಆತ್ಮಕ್ಕೆ ತೃಪ್ತಿ. ಯಾವ ರೂಪದಲ್ಲಾದ್ರೇನು, ಯಾವ ಆಕೃತಿಯಲ್ಲಾದ್ರೇನು, ನಿನ್ನ ನಾಶವೇ ನನ್ನ ಉದ್ದೇಶವಾದ್ದರಿಂದ ನಿನ್ನ ಕಣ್ಣೀರು ಈ ಅಂಬೆಯ ದೇಹ ಬೆಂಕಿಯಲ್ಲಿ ಉರಿದು ಉರಿದು ಹೋಗುತ್ತಿರುವುದನ್ನು ನೀನು ನೋಡುತ್ತಿರು. ಅದಕ್ಕಾಗಿ ಪಶ್ಚಾತ್ತಾಪದ ರೂಪವಾಗಿ ಒಂದು ಹನಿ ಕಣ್ಣೀರನ್ನು ಸುರಿಸದ ಎಲ್ಲ ಹೃದಯ ಶೂನ್ಯ, ಹೃದಯ ಶೂನ್ಯ. ನೋಡು 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 ಸುಭಗೊಳಿಸಬೇಕು ಎಂದು ಸ್ವಪ್ನವನ್ನು ಕಂಡವನಲ್ಲ ನಾನು. ಯಾರಿಗೆ ಅನ್ಯಾಯವನ್ನು ನ್ಯಾಯವನ್ನು ಮಾಡಲಿಕ್ಕೆ ಯಾವ ಮನುಷ್ಯನಿಗೆ ಸಾಧ್ಯ ಇಲ್ಲ. ಆದರೆ ನೋಡಿದ್ರ ಈ ಅಂಬಾ ಪ್ರಕರಣದಲ್ಲಿ ತಿಳಿಯಬೇಕಾದ ದೇವರಹಸ್ಯ ಬೇರೊಂದಿದೆ. ದೇವರಹಸ್ಯ ಏನು ಸ್ವಾಮಿ? ಬಂತು ಸೂಚ್ಯವಾಗಿ ನಿನಗೆ ನಾವೀಗ ಹೇಳ್ತೇವೆ, ಮುಂದೆ ಪ್ರಕಟವಾಗಿ ಪ್ರಪಂಚಕ್ಕೆ ಪ್ರಚಾರವಾಗುತ್ತದೆ. ಏನದು ಮಗು? ಮನುಷ್ಯನ ಪ್ರಾರಬ್ಧಗಳಲ್ಲಿ ದೈವೇಚ್ಛಾ ಪ್ರಾರಬ್ಧ ಅನ್ನೋದು ಬೇರೆ ಇದೆ.
ಮದುವೆಯಾಗದೆ ಬಕರನಲ್ಲಿಯಾಗಿ ಕಣ್ಣೀರು ಸುರಿಸುವ ಹೆಣ್ಣು ಮಕ್ಕಳು ಪ್ರಪಂಚದಲ್ಲಿ ಎಷ್ಟಿಲ್ಲ ಹೇಳಿ. ಎಷ್ಟೋ ಇದ್ದಾರೆ. ಆದರೆ ಅಂಬಾ ಪ್ರಕರಣವೇ ಪ್ರಪಂಚವ್ಯಾಪಿ ಪ್ರಚಾರವನ್ನು ಪಡೆಯುವುದಕ್ಕೆ ಕಾರಣವೇನು ತಿಳಿದೆಯಾ? ಏನು? ಇದಕ್ಕೆ ಸಂಬಂಧವಾದ ತಂದೆ ಮಕ್ಕಳು ನೀವಿಬ್ಬರು ಪ್ರಪಂಚ ಪ್ರಖ್ಯಾತರಾದದ್ರಿಂದ ನಿನ್ನ ತಂದೆ ನಿನಗಿಂತ ಇಚ್ಛಾಮರಣಿಯಾಗು ಎಂಬ ವರ ಈ ವಿಶ್ವದ ಎಲ್ಲವನ್ನೂ ಹೊಕ್ಕು, ಎಲ್ಲವನ್ನೂ ಮೆಟ್ಟು, ಎಲ್ಲವನ್ನೂ ಸೇರಿ, ಎಲ್ಲವನ್ನೂ ಮೀರಿ ತಾನೇ ತಾನಾಗಿ ವಿಜೃಂಭಿಸುತ್ತಿರುವ ಮರೆಯ ಮಹಾಚೇತನದ ನಿಯತಿಯನ್ನು ಅತಿಕ್ರಮಿಸುವಲ್ಲಿ ಅಡಿಡುವಲ್ಲಿ ಪರ್ಯಾಪ್ತವಾಯಿತು. ಅಂದ್ರೆ ಮನುಷ್ಯ ಮರಣವನ್ನು ಇಚ್ಛಿಸುವುದಿಲ್ಲ. ಇಚ್ಛಾಮರಣೆಯಾದ ನೀನು ಅಮರನೇ, ಆಗ ಕೂಡುದು ಆಗುವುದಿಲ್ಲ. ನಿನ್ನ ಮೇಲೆ ನಿಯಂತ್ರಣವನ್ನು ಹೇರುವುದಕ್ಕಾಗಿ ದೈವ ಸಂಕಲ್ಪದಂತೆ ಅಂಬಾ ಪ್ರಕರಣ ಪ್ರಪಂಚದಲ್ಲಿ ಪ್ರಕಟಗೊಂಡಿತು. ಇದರ ಸೂಚನೆ ನೀನು ಒಂದು ಮಾತು ಹೇಳ್ತೀನಿ. ಏನು? ನಿನ್ನ ಕೊನೆಗಾಲದಲ್ಲಿ ನಿನಗೆ ಪೂರ್ವವೃತ್ತ ಅಂತ ಸ್ಮರಣೆಗೆ ಬರ್ತದೆ. ಆ ಸಂದರ್ಭದಲ್ಲಿ ಸತ್ತ ಅಂಬೆ ದುರ್ಬಲ ಕುಮಾರ ಶಿಖಂಡಿಯಾಗಿ ಯುದ್ಧರಂಗದಲ್ಲಿ ನಿನ್ನ ನಿದ್ರಿಸ್ತಾಳೆ. ಯಾವಾಗ ಶಿಖಂಡಿ ಬಿಲ್ಲು ಹಿಡಿದು ಎದುರು ಬರ್ತಾನೆ, ಆಯುಧ ಕೆಳಗಿಟ್ಟು ಶರಶಯ್ಯನ್ನು ಅವಲಿಸು, ಮರಣಕ್ಕೆ ನಿನಗೆ ಸೂಚನೆ ಇದೆ. ಸ್ವಾಮಿ, ಈ ಪ್ರಪಂಚದಲ್ಲಿ ನಾನು ಸ್ಥಿರವಾಗಿ ಉಳಿಯಬೇಕು ಎಂಬ ಸ್ವಪ್ನ ನನಗೇನು ಇಲ್ಲ. ಆದರೆ ಇಚ್ಛಾಮರಣಿಯಾಗು ಎಂದು ನಮ್ಮಪ್ಪ ಏನು ವರವನ್ನು ಕೊಟ್ಟನು, ಆ ವರವನ್ನು ಉಪಯೋಗಿಸುವಂತಹ ಒಂದು ಅಧಿಕಾರ ಅಂತ ನನಗಿದೆ. ಚಂದ್ರವಂಶದಲ್ಲಿ ನಾನು ಮದುವೆಯಾಗಿ ಮಕ್ಕಳನ್ನು ಪಡೆಯದೇ ಇರಬಹುದು, ಆದರೆ ಈ ಮನೆತನ ಬೆಳೆಯುವುದನ್ನು ಕಾಣಬೇಕು, ಈ ವಂಶದ ಯೋಗ್ಯತೆ ನನ್ನ ಕಾಲದಲ್ಲಿ ಭವ್ಯವಾಗುವುದನ್ನು ಕಾಣಬೇಕು ಇತ್ಯಾದಿ ಇತ್ಯಾದಿ ಸಾವಿರ ಆಸೆಗಳಿದ್ದಾವೆ ನನಗೆ. ಆದರೆ ಆಸೆಯ ಬೆನ್ನು ಹತ್ತಿ ಹೊರಟಂತ ನಾನು ಪ್ರಕೃತಿಗೆ ವಿರುದ್ಧವಾಗಿ ಉಳಿಯಕೂಡದು. ಅದನ್ನು ತಾವು ಸೂಚ್ಯವಾಗಿ ಹೇಳಿದ ಹಾಗಾಯಿತು. ಮತ್ತೊಂದು ಅರ್ಥ ಹೇಳ್ತೇನೆ ಕೇಳು. ಹೇಳಿ. ಗುರು ಭಾರ್ಗವರನ್ನ ಗೆದ್ದದ್ದು ಭೀಷ್ಮ ವಿಜಯ ಅಲ್ಲ. ಅಲ್ಲ. ಮರಣವನ್ನ ತಾನು ಅಧೀನದಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಂಡದ್ದು ಭೀಷ್ಮ ವಿಜಯ. ಕಾಲ ಕ್ರಮ ಗೊತ್ತಾಯ್ತಲ್ಲ. ಅರ್ಥವಾಯಿತು. ಭೀಷ್ಮ ವಿಜಯ ಮಗನೇ. ಸಂತೋಷ, ಧನ್ಯನಾದಿ. ನನ್ನ ಭವಿಷ್ಯ ನನ್ನ ಕೈಯಲ್ಲಿದೆ. ನಾನು ಯಾವಾಗ ಬೇಕಾದರೂ ಸಾಯಬಹುದು. ಆದರೆ ಸಾಯುವುದಕ್ಕೆ ಮನಸ್ಸು ಬರುವುದಿಲ್ಲ. ಮನಸ್ಸು ಬರದೇ ಇದ್ರೂ ಮನಸ್ಸು ಮಾಡಬೇಕಾದ್ದು ಈ ಜಗತ್ತಿನ ವ್ಯವಹಾರದ ದೃಷ್ಟಿಯಲ್ಲಿ ಅನಿವಾರ್ಯ. ಆ ಪ್ರಕರಣ ಸಿದ್ಧ ಆಗ್ತದೆ. ಇವಳು ಇನ್ನೊಂದು ರೂಪದಲ್ಲಿ ಬರ್ತಾಳೆ, ಆಗ ನೀನು ಜೀವನ ಮುಕ್ತಾಯ ಮಾಡುವುದಕ್ಕೆ ಸಿದ್ಧನಾಗು ಎಂಬುದು ನಿಮ್ಮ ಎಚ್ಚರಿಕೆಯ ಮಾತು. ನಿನ್ನ ಜೀವನ ನಾಟಕಕ್ಕೆ ಅಂಕದ ಬರದೆಯಾಗಿ ಹುಟ್ಟಿ ಬರ್ತಾಳೆ, ನೆನಪಿಟ್ಟು. ಧನ್ಯೋಸ್ಮಿ. ಒಪ್ಪಿದೆ ಸ್ವಾಮಿ, ಒಪ್ಪಿದೆ. ಲಕ್ಷ್ಮೀ